ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಸೃಷ್ಟಿ ಮಾಡಿರುವಂತಹ ಸಿನಿಮಾ ದಿವಿಲನ್. ಯಾರ ಬಾಯಲ್ಲೂ ಕೇಳಿದ್ರು ದಿವಿಲನ್ ಜಪ್ಪ ಶುರುವಾಗಿದೆ. ಇನ್ನೇನು ಈ ಸಿನಿಮಾ ಇದೇ ತಿಂಗಳು ರಿಲೀಸ್ ಆಗೋ ದಿನಾಂಕವೂ ಪಕ್ಕ ಆಗಿದೆ. ಅಕ್ಟೋಬರ್ 18 ಕಿಚ್ಚ ಸುದೀಪ್ ಹಾಗೂ ಶಿವಣ್ಣನ ಫ್ಯಾನ್ಸ್ಗಳಿಗೆ ಹಬ್ಬದ ದಿನ ಇದ್ದ ಹಾಗೆ, ಯಾಕಂದ್ರೆ ಅಕ್ಟೋಬರ್ 18 ಸಿನಿಮಾ ತೆರೆಗೆ ಅಪ್ಪಳಿಸುತ್ತದೆ. ಸೆಟ್ಟೇರಿ 2 ನಂತರ ದಿವಿಲನ್ ಸಿನಿಮಾವನ್ನ ನೋಡಲು ಪ್ರೇಕ್ಷಕರು ಉತ್ಸುಕರಾಗಿದ್ದಾರೆ. ಇನ್ನು ಇಷ್ಟೆಲ್ಲ ಸಂಚಲನ ಕ್ರಿಯೇಟ್ ಮಾಡ್ತಿರೋ ದಿವಿಲನ್ ಸಿನಿಮಾದ ಹಾಡುಗಳು ಸಹ ಅಷ್ಟೇ ಟ್ರೆಂಡ್ ಕ್ರಿಯೇಟ್ ಮಾಡಿತ್ತು. ಅದೆಷ್ಟೇ ಅಲ್ಲದೆ ದಿವಿಲನ್ ಸಿನಿಮಾದ ಹಳೆಯ ಟೀಸರ್ಗಳು ಹಾಗೂ ಹೊಸ ಟೀಸರ್ಗಳು ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ನಲ್ಲಿತ್ತು. ಇಂತಹ ಬಹುನಿರೀಕ್ಷಿತ ದಿವಿಲನ್ ಸಿನಿಮಾ ತಯಾರಿಸಲು ಖರ್ಚಾಗಿದ್ದೆಷ್ಟು? ಈ ಒಂದು ಪ್ರಶ್ನೆಗೆ ಮಾತ್ರ ಇಲ್ಲಿಯವರೆಗೂ ಯಾರಿಂದವೂ ಉತ್ತರ ಸಿಕ್ಕಿಲ್ಲ. ನಿರ್ಮಾಪಕರು, ನಿರ್ದೇಶಕರು, ಸಿನಿಮಾದ ಯಾರೂ ಸಹ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಆದರೆ ಇತ್ತೀಚೆಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತಿನ ಮಧ್ಯೆ ಶಿವಣ್ಣ ದಿವಿಲನ್ ಬಜೆಟ್ ಬಗ್ಗೆ ಬಾಯಿ ಬಿಟ್ಟಿದ್ದಾರೆ. ನಾನು 15 ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ ಹಾಗೂ ದಿವಿಲನ್ ಅನ್ನು 35-40 crore ಸಿನಿಮಾದಲ್ಲೂ ಆಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರು. ಈ ಮೂಲಕ ದಿವಿಲನ್ ಸಿನಿಮಾದ ಬಜೆಟ್ 35-40 crore ಇರಬಹುದೇನು ಅಂತ ಅಂದಾಜಿಸಲಾಗ್ತದೆ. ಅಂದಹಾಗೆ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಅಕ್ಟೋಬರ್ 11 ಶುರುವಾಗ್ಲಿದೆ. ಚಿತ್ರ ಬಿಡುಗಡೆಯಾಗಲು 2 ಬಾಕಿ ಇರುವಾಗಲೇ ಅಭಿಮಾನಿಗಳು ಸಂತಸದಿಂದ ತಯಾರಿಗಳನ್ನ ಆರಂಭ ಮಾಡಿದ್ದಾರೆ. ಮುಖ್ಯವಾದ 3 ಸಿನಿಮಾ ರಿಲೀಸ್ ಆಗ್ತಿದ್ದು 1000 ದಿವಿಲನ್ ಅಬ್ಬರ ಜೋರಾಗಿ ಇರಲಿದೆ. ದಿವಿಲನ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಹಾಗೂ ಶಿವರಾಜ್ ಕುಮಾರ್ ಮೊಟ್ಟ ಮೊದಲ ಬಾರಿಗೆ ತೆರೆ ಹಂಚಿಕೊಳ್ತಿದ್ದು ಇವರಿಬ್ಬರಿಗೆ ನಾಯಕಿಯಾಗಿ ಬ್ರಿಟಿಷ್ ಬ್ಯೂಟಿ ಎಮಿ ಜಾಕ್ಸನ್ ಬಣ್ಣ ಹಚ್ಚಿದ್ದಾರೆ. ಇನ್ನು ಸಿನಿಮಾದಲ್ಲಿ ಮಿಥುನ್ ಚಕ್ರವರ್ತಿ ಹಾಗೂ ಶ್ರೀಕಾಂತ್ ಸಹ ಮುಖ್ಯ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಇನ್ನು ಚಿತ್ರಕ್ಕೆ ಸಿ ಮನೋಹರ್ ಬಂಡವಾಳ ಹಾಕಿದ್ದು ಅರ್ಜುನ್ ಚನ್ಯಾ ಅವರ ಸಂಗೀತ ಅದಾಗಲೇ ಎಲ್ಲರನ್ನ ಇಂಪ್ರೆಸ್ ಮಾಡಿದೆ.